ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. 1208 ಮತಗಳು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ 1208 ಮತಗಳ ಅಂತರದಲ್ಲಿ ಲೀಡನ್ನು ಅವರು ಕಾಯ್ದುಕೊಳ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಕ್ಷೇತ್ರಗಳ ಅಪ್ಡೇಟ್ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಸಿಗ್ತಾ ಹೋಗುತ್ತೆ. 19ರಲ್ಲಿ BJP ಲೀಡ್, ಆಗಲೇ 20 ಒಂದು ಕುಸ್ತಿದ್ದಾರೆ ಅವರು. ಲೀಡಲ್ಲಿ ಕಾಂಗ್ರೆಸ್ 8 7 6 7 8 JDS 3 2 ಬಂದರು, ಈಗ 1 ಅವರು ಕೂಡ ಅಲ್ಲಿ ಕುಸ್ತಿದ್ದಾರೆ. ಶಿವಮೊಗ್ಗ ಅಂತ ಬಂದಾಗ ಯಡಿಯೂರಪ್ಪ ಅವರ ಮಗ ರಾಘವೇಂದ್ರ ವಿರುದ್ಧವಾಗಿ, ರಾಘವೇಂದ್ರ BJP ಅಭ್ಯರ್ಥಿಯಲ್ಲಿ, ಅವರ ವಿರುದ್ಧವಾಗಿ ಗೀತಾ ಶಿವರಾಜ್ ಕುಮಾರ್ ಲೀಡಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಧು ಬಂಗಾರಪ್ಪ ಈ ಚುನಾವಣೆಯಲ್ಲಿ ಕ್ರೂಷಿಯಲ್ ರೋಲ್ ಪ್ಲೇ ಮಾಡಿದರು. ಮಧು ಬಂಗಾರಪ್ಪ, ಇದೇ ಮಧು ಬಂಗಾರಪ್ಪ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿಯೂ ಕೂಡ ಅನೇಕ ಕಡೆ ಅವರು ಕೆಲವು ಕಡೆ ಅವ್ರು ಹೇಳಿದಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿತ್ತು, ಕೆಲವು ಕಡೆ ಸಿಕ್ಕಿರಲಿಲ್ಲ. ಸಿಕ್ಕಿದ ಕಡೆಯಲ್ಲಿ ಮಧು ಬಂಗಾರಪ್ಪ ಅವರ ಟ್ರಿಕ್ಸ್ ವರ್ಕ್ ಆಗಿತ್ತು, ಕೆಲಸ್ಕೊಂಡು ಬಂದಿದ್ದರು. ಈಗ ಅವರ ಸಹೋದರಿ ವಿಚಾರದಲ್ಲಿ ಹಾಲಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಕತೆ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿ. ಬೆಂಗಳೂರು ಗ್ರಾಮಾಂತರ ಮುನ್ನಡೆ ಚೇಂಜ್ ಆಯಿತು. ಡಾಕ್ಟರ್ ಮಂಜುನಾಥ್ ಲೀಡ್, ಡಾಕ್ಟರ್ ಮಂಜುನಾಥ್ ಹೃದ್ರೋಗ ತಜ್ಞರು, DK ಸುರೇಶ್ ವಿರುದ್ಧವಾಗಿ ಲೀಡಲಿದ್ದಾರೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಲೀಡ್, ಬೆಂಗಳೂರು ಗ್ರಾಮಾಂತರದಲ್ಲಿ BJP ಲೀಡ್. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ 1208 ಮತಗಳ ಒಂದು ಮುನ್ನಡೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. NDA 320, ಇಂಡಿಯಾ ಕೂಟಕ್ಕೆ 140 ಓವರಾಲ್ ಆಗಿ ಇಂಡಿಯಾದ ಚಿತ್ರಣ ಅಂತ ಬಂದಾಗ, ಭಾರತ ಚಿತ್ರಣ ಅಂತ ಬಂದಾಗ ಸಿಗ್ತಿರ್ತಕ್ಕಂತಹ ನಮಗೆ ಮಾಹಿತಿ. ಆಂಧ್ರ ಪ್ರದೇಶ ವಿಧಾನಸಭೆ 175 ಕ್ಷೇತ್ರಗಳಲ್ಲಿ 52 ಟ್ರೆಂಡ್ ಸಿಗ್ತಾ ಇದೆ. ಟ್ರೆಂಡಲ್ಲಿ TDP ಲೀಡ್, TDP ಒಂದು ಪ್ರಚಂಡ ರೀತಿಯಲ್ಲಿ ಮುನ್ನುಗ್ಗುತ್ತಾ ಇದೆ ಆಂಧ್ರದಲ್ಲಿ. YSRC ಚೆಕ್ ಮಾಡಿಕೊಂಡ್ರೆ 1 ಕ್ಷೇತ್ರದಲ್ಲಿ ಇಡಲಿದ್ದಾರೆ. JSP 4, BJP 2 ಆಂಧ್ರಪ್ರದೇಶದಲ್ಲಿ. ಆಂಧ್ರಪ್ರದೇಶದಲ್ಲಿ TDP BJP ಎಲ್ಲ ಮೈತ್ರಿ ಇದೆ ಅಲ್ಲಿ. ಆ ಮೈತ್ರಿ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ನ ಪ್ರಿಡಿಕ್ಷನ್ ಇದೆ. ಆ ಪ್ರಿಡಿಕ್ಷನ್ ಪ್ರಕಾರವಾಗಿಯೇ ಈಗ ನಾವು ಚೆಕ್ ಮಾಡಿಕೊಂಡ್ರು ಕೂಡ ಒಂದು ಹಂತದ ಲೀಡಲ್ಲಿ ಕಾಣಿಸ್ತಾ ಇದ್ದೀವಿ. ಕೇರಳ 6 ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ವು BJPಗೆ. ಕೆಲವರಿಗೆ ಇದು ಸಾಧ್ಯನೇ ಇಲ್ಲ, ಇದೇನ್ರಿ ಇದು ಕೇರಳಕ್ಕೂ BJPಗೂ ಏನ್ರಿ ಸಂಬಂಧ, ಅಲ್ಲಿ ಗೆಲ್ಲಲ್ಲ ಹಾಗೆ ಹೀಗೆ ಎಡಪಕ್ಷಗಳು ಎಲ್ಲ ಥಿಯರಿಗಳ ನಡುವೆ 7 ಕೇರಳದಲ್ಲಿ ಲೀಡ್ ಆಗಲಿ ನಾವು ನೋಡಿದ್ವಿ. ತಮಿಳ್ನಾಡಲ್ಲಿ ಅಣ್ಣಾಮಲೈ ಮ್ಯಾಜಿಕ್ ಮಾಡ್ತಾರೆ ಈ ಬಾರಿ, ಬಹಳ ಏನೇನೋ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆರಂಭಿಕ ಟ್ರೆಂಡಲ್ಲಂತೂ ನಮಗದೇನು ಕಾಣಿಸ್ತಾ ಇಲ್ಲ. ಅಣ್ಣಾಮಲೈ ಮ್ಯಾಜಿಕ್ಕು ಆರಂಭಿಕ ಟ್ರೆಂಡಲ್ಲಿ ಕಾಣಿಸ್ತಾ ಇಲ್ಲ. ರತನ್ ಕೇಳಿದ್ರೆ ನಾನು, ರತನ್ ಹೇಳ್ತಾ ಇದ್ರು, ಗೊತ್ತಿಲ್ಲ ನನಗೆ, ಈಗಲೇನು ಕನ್ಫ್ಯೂಷನ್ ಬರೋಕ್ಕಾಗಲ್ಲ. ಆದರೆ ವೋಟ್ ಶೇರ್ ಅಂತೂ ದೊಡ್ಡ ಮಟ್ಟದ ವೋಟ್ ಶೇರ್ ನಾವು ಪಡ್ಕೊಳ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ಲೀಡ್. ಕಲಬುರಗಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಲೀಡಲಿದ್ದಾರೆ. 927 ಮತಗಳ ಮುನ್ನಡೆಯಲ್ಲಿ ಅವರಿದ್ದಾರೆ. ಗೋವಿಂದ ಕಾರಜೋಳ ದುರ್ಗ ಚೆಕ್ ಮಾಡ್ತಾ ಇದ್ದೀವಿ ಅವರನ್ನು. ಇನ್ನೊಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೀಡಲಿದ್ದಾರೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಹಿನ್ನಡೆ, ಈಗ ಇಬ್ಬರು ಹೆಣ್ಣುಮಕ್ಕಳು ಅಲ್ಲಿ ಸ್ಪರ್ಧೆಯಲ್ಲಿ ಇದ್ದರು, ಅವರಲ್ಲಿ ಒಬ್ಬರು ಮೇಲೆ ಒಬ್ಬರು ಹಿನ್ನಡೆ ನೋಡ್ತಾ ಇದ್ದಾರೆ ಅಲ್ಲಿ. ಈಶ್ವರಪ್ಪ ಶಿವಮೊಗ್ಗ ಹಿನ್ನಡೆ, ರೆಬೆಲ್ ಕ್ಯಾಂಡಿಡೇಟು ಪಾರ್ಟಿಯಿಂದ ಉಚ್ಚಾಟನೆ ಕೂಡ ಆಗಿದ್ದಾರೆ. ಬೇವ ರಾಘವೇಂದ್ರ ಶಿವಮೊಗ್ಗ ಹಿನ್ನಡೆಯಲ್ಲಿದ್ದಾರೆ. ಉಮೇಶ್ ಜಾಧವ್ಗೆ ಹಿನ್ನಡೆ, ಅದೇ ರಾಧಾಕ್ಷ ದೊಡ್ಡಮನಿ ಅಂತ ಹೇಳಿದ್ನಲ್ಲ ಕಲಬುರಗಿ, ಅಲ್ಲಿ ನಿಂತಿದ್ರು ಇವರು, ಅವ್ರಿಗೆ ಅಲ್ಲಿ ಹಿನ್ನಡೆ ಆಗ್ತಾ ಇದೆ. ಆಂಧ್ರ ಪ್ರದೇಶ 175 ನಮ್ಗೆ ಇನ್ನೂ ಸಿಗ್ತಾ ಇಲ್ಲ, 51 ಸಿಗ್ತಾ ಇದೆ. 45 TDP ಲೀಡ್, 45 TDP ಲೀಡ್ ಅಲ್ಲಿ ನಾವು ಇಲ್ಲಿ ಗಮನಿಸ್ತಾ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಅದು BJP ಮೈತ್ರಿ ಪಕ್ಷ ಅಲ್ಲಿ. ಓವರಾಲ್ ಆಗಿ 321 NDA, ಇಂಡಿಯಾ 142 ಟ್ರೆಂಡ್. ಕರ್ನಾಟಕಕ್ಕೆ ಬರೋಣ ರತನ್. ಕರ್ನಾಟಕದಲ್ಲಿ ತೀರಾ ಕಳಪೆ ಅಂತ ಅನ್ನಿಸ್ತಾ ಇಲ್ಲ ನಮ್ಗೆ ಈ ಮೂಮೆಂಟ್ ನೋಡಿದ್ರೆ. 16 ಆಯಿತು BJP, ಕಾಂಗ್ರೆಸ್ 11 ಆಯಿತು. ಕಾಂಗ್ರೆಸ್ಸು ಅಥವಾ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು, ನೀವು ಯಾವಾಗಾದರೂ ಮಾತಾಡ್ತೀರಿ 15-20 ಅಂತ ಅವ್ರ ನಂಬರ್, ಅವ್ರ ಕಾನ್ಫಿಡೆನ್ಸ್ ಹೇಳ್ಕೊಳ್ಳಿ ಅವರು. ನಾವು BJP ಅವ್ರ ಥರ ಎಲ್ಲ ಗೆದ್ದುಬಿಡ್ತೀವಿ ಅಂತ ನಾವು ಮಾತಾಡಲ್ಲ. ಈ ಇದನ್ನು ಕೂಡ ಸೇರಿಸಿದ್ರು. ನಿಮ್ಗೆ ಅನಿಸ್ತಾ ಇದೆ ಈ ಒಂದು ಇದು ನೋಡಿದೆ? 17-10 ಈಗ 17-10 ಆವಾಗ 20 ಬರ್ತಾ ಇನ್ನೂ ಉತ್ತಮವಾದಂಥ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ನಮ್ಮ ಕಾನ್ಫಿಡೆನ್ಸು. ಆ ನಂತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಅವರದ್ದು ಸರ್ಕಾರ ಅವರದ್ದೇ ಇದೆ. ರಿಸೋರ್ಸ್ ಅವರ ಹಣ ಬಲ ಇರ್ಬೋದು, ತೋಳು ಬಲ ಇರ್ಬೋದು, ಅದನ್ನೆಲ್ಲ ಬಳಸಿ ಆನಂತರ ಅವ್ರದ್ದೇ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟು ಈ ಥರ ಒಂದು ಬಹಳ ರಿಸೋರ್ಸನ್ನು ಬಳಸಿ ಅವರು ಅಂದರೆ ಚುನಾವಣೆಯನ್ನು ಮಾಡುವಂಥ ಕೆಲಸ ಮಾಡಿದ್ರು. ನಿಮಗೆ ಕೇಳ್ಬಿಡ್ತೀನಿ, ಆದರೆ ಪ್ರಶ್ನೆ ನಿಮಗೆ ಇದೆ, ನೀವೇ ಆನ್ಸರ್ ಮಾಡಿ, ಬೇರೆಯವ್ರು ಕೇಳಲ್ಲ ನಾನು.